ಜಯ ಕರ್ನಾಟಕ ಜನಪರ ವೇದಿಕೆಯ ಸಂಸ್ಥಾಪಕರು, ಐ ಕೇರ್ ಬ್ರಿಗೇಡ್ ಐ ಕೇರ್ ಫೌಂಡೇಶನ್ನ ಸಂಸ್ಥಾಪಕರು, ಕುಸ್ತಿ ಸಂಘದ ಕರ್ನಾಟಕ ರಾಜ್ಯ ಸಂಘದ ಅಧ್ಯಕ್ಷರಾದಂಥ ಬಿ ಗುಣರಂಜನ್ ಶೆಟ್ಟಿರವರ ನೇತೃತ್ವದ ಸಂಘಟನೆ ಇವತ್ತು 3 ವರ್ಷ ತುಂಬಿದೆ. ಜಯ ಕರ್ನಾಟಕ ಜನಪರ ವೇದಿಕೆ ಜನಪರ ಸಂಘಟನೆಯ ಕೆಲಸಗಳನ್ನು ಮಾಡಿಕೊಂಡು ಹೆಚ್ಚಿನ ರೀತಿಯ ಒಂದು ಪರಿಸರ ಉಳಿಸೋವಂಥದ್ದಿರ್ಬೋದು, ಕ್ರೀಡೆ ಉಳಿಸೋವಂಥದ್ದಿರ್ಬೋದು, ಶಿಕ್ಷಣದ ಬಗ್ಗೆ, ಸರ್ಕಾರಿ ಹಾಸ್ಪಿಟ್ಲುಗಳು ಮತ್ತು ಸರ್ಕಾರಿ ಗೋಮಾಳಗಳು, ಗೋಕುಂಟೆಗಳು, ಸರ್ಕಾರಿ ಕೆರೆ ಅಂಗಳಗಳು, ಬಫರ್ ಝೋನು, ಇಂಥದನ್ನು ಎಲ್ಲಿ ಒತ್ತುವರಿ ಮಾಡ್ತಿದ್ದಾರೆ ಅದನ್ನು ತೆರವುಗೊಳಿಸಿ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡುವಂಥ ಕೆಲಸಗಳನ್ನು ಸಂಘಟನೆ ಮಾಡ್ಕೊಂಬರ್ತಿದೆ. ಇವತ್ತು 3 ವರ್ಷದಿಂದ ಸಂಘಟನೆ ನಡ್ಕೊಂಬಂದಿದ್ದಂಥ ಹಾದಿಯನ್ನು ನೋಡಿ ನಾನು ಕೂಡ ಬೆಂಗಳೂರು ಜಿಲ್ಲಾಧ್ಯಕ್ಷ 3 ವರ್ಷ ಕೆಲಸ ಮಾಡಿ ನಾನು ಹೆಚ್ಚಿನ ಶ್ರಮ ವಹಿಸಿ ಕೆಲಸ ಮಾಡಿದ್ದನ್ನೊಂದು ಗಮನಿಸಿ ಇವತ್ತು ನನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ಆ ರಾಜ್ಯಾಧ್ಯಕ್ಷರ ಜವಾಬ್ದಾರಿಯನ್ನು ತಗೊಂಡು ಮೊದಲನೇ ಬಾರಿಗೆ ಒಂದು ಕುರುಡುಮಲೆ ಗಣಪತಿಯ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡಿ ಸಂಘಟನೆಗೆ ಮತ್ತು ಸಂಘಟನೆ ಎಲ್ಲ ಕುಟುಂಬಸ್ಥರಿಗೂ ಕೂಡ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳೆಲ್ಲ ಕುಟುಂಬಕ್ಕೂ ಒಳ್ಳೆಯದಾಗಲಿ, ಸಂಘಟನೆ ಕೂಡ ಯಾವುದೇ ವಿಘ್ನ ಬಾರದ ಇರಂಗೆ ಒಳ್ಳೆಯ ರೀತಿಯಾಗಿ ಸಂಘಟನೆ ನಡೀಲಿ ಅಂತೇಳಿ ಮೊದಲನೇದಾಗಿ ಕುರುಡುಮಲೆ ಗಣಪತಿಗೆ ದೇವಸ್ಥಾನಕ್ಕೆ ಒಂದು ಕೈ ಮುಗಿದು ಅಲ್ಲಿಂದ ಕೋಲಾರ ಒಂದು ನಮ್ಮ ಇಲ್ಲಿನ ತಾಲೂಕು ಘಟಕದ ಅಧ್ಯಕ್ಷರುಗಳು ಮತ್ತು ಜಿಲ್ಲಾ ಅಧ್ಯಕ್ಷರುಗಳು ಎಲ್ಲರಿಗೂ ಕೂಡ ಒಂದು ವಿಸಿಟ್ ಮಾಡೋಣ ಅಂತೇಳಿ ಮೊದಲನೇ ಬಾರಿಗೆ ಕೋಲಾರಕ್ಕೆ ಬಂದಿದ್ದೀವಿ. ಸೊ ಏನು ಮೇಕೆದಾಟು ಯೋಜನೆ ಪಾದಯಾತ್ರೆ ಮಾಡಿದ್ರು, ಆ ಮೇಕೆದಾಟು ಪಾದಯಾತ್ರೆ ಮಾಡಿ ಅಣೆಕಟ್ಟು ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿದಂಥ ಪ್ರಾರಂಭ ಮಾಡಿದಂಥ ಜೋಶು ಇವತ್ತಿಲ್ಲ, ಕಡಿಮೆ ಆಗಿದೆ. ಏನಿವತ್ತು ಸರ್ಕಾರ ಕೈಗೆತ್ಕೊಬೇಕು, ಮೇಕೆದಾಟು ಒಂದೇ ಅಲ್ಲ, ಕಾವೇರಿ ಒಂದೇ ಅಲ್ಲ, ಸುಮಾರಿದೆ. ಮಾದಾದಿ ನದಿದಿದೆ, ಕೃಷ್ಣಾ ಇದೆ, ತುಂಗಾ ಇದೆ, ಎಲ್ಲ ನದಿಗಳನ್ನು ಕೂಡ ಅಣೆಕಟ್ಟುಗಳು ಕಟ್ಟಿ ಕುಡಿಯೋ ನೀರನ್ನು ಹರಿದು ಸಮುದ್ರಕ್ಕೆ ಹೋಗಿ ವೇಸ್ಟ್ ಆಗ್ದೇ ಕುಡಿಯೋ ನೀರಿಗೆ ಒಂದು ಅಣೆಕಟ್ಟುಗಳನ್ನು ಕಟ್ಟಿದ್ರೆ ಅಂತರ್ಜಲ ಹೆಚ್ಚಾಗುತ್ತೆ, ನೀರುಗಳು ಮಾಡಬೇಕಾಗುತ್ತೆ. ಮತ್ತು ಏನು ಸರ್ಕಾರ ಇವತ್ತು ಕದ್ದು ರಾತ್ರಿ ರಾತ್ರಿ ನೀರು ಬಿಡ್ತಾ ಇದೆ ಅದನ್ನು ಕಡಿಮೆ ಮಾಡಬೇಕು. ಇವಾಗೂ ಕೂಡ ಹೇಳ್ತಾ ಇದ್ದಾರೆ 15 ದಿವಸ 5,000 ಕ್ಯೂಸೆಕ್ಸ್ ನೀರು ಬಿಡಬೇಕು ಅಂತ. ಯಾವುದೇ ಕಾರಣಕ್ಕೆ ಅದನ್ನು ಬಿಡಬಾರ್ದು, ಯಾಕೆಂದರೆ ಬೆಂಗಳೂರಿಗರಿಗೆ ಮತ್ತು ಇಲ್ಲಿನ ರೈತರುಗಳಿಗೆ ಎಷ್ಟೋ ಜನ ಇವತ್ತು ರೈತರು ಬೆಳೆ ಹಾಕೋಕ್ಕಾಗ್ತಿಲ್ಲ, ಬೆಳೆಗಳು ಮಾಡ್ದೇ ರೈತರು ಎಷ್ಟೋ ಕಷ್ಟಗಳಿಗೆ ಸಿಕ್ಕಿದ್ದಾರೆ. ಅದಕ್ಕೆ ಕೇಂದ್ರ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು, ಶಾಶ್ವತ ಪರಿಹಾರನ ಕಂಡುಕೊಟ್ಟು ಅಣೆಕಟ್ಟುಗಳನ್ನ ಕಟ್ಟಿ ಒಂದು ಶಾಶ್ವತ ಪರಿಹಾರ ಮಾಡಿ ರೈತರುಗಳು ಕೂಡ ಅನುಕೂಲ ಆಗುವಂಥ ಕೆಲಸನ ಮಾಡಬೇಕಾಗ್ತದೆ ಅಂತೇಳಿ ಈ ಸಮಯದಾಗ ಹೇಳ್ತಾ ಇದ್ದೀನಿ. ಎತ್ತಿನ ಒಳ್ಳೆಯದು ಕೆಲಸ ಪ್ರಾರಂಭ ಆಗಿ ಸುಮಾರು ದಿವಸದಿಂದ ನೆನೆಗುದಿಗೆ ಬಿದ್ದಿದೆ. ಅಂಥದನ್ನೆಲ್ಲ ಈ ಸರ್ಕಾರ ಇವಾಗ ಎತ್ತಿ ಒಂದು ಕೈಗೆತ್ತಿಕೊಳ್ಳುವಂಥ ಕೆಲಸ ಮಾಡಬೇಕು. ಎಲ್ಲ ಹೊಳೆಗಳದ್ದು ನಾನು ಹೇಳ್ತಾ ಇದ್ದೀನಿ, ಬರೀ ಎತ್ತಿನ ಹೊಳೆದೆ ಅಲ್ಲ, ಮೇಕೆದಾಟೆ ಅಲ್ಲ, ಮಾದಾಯಿದೆ ಅಲ್ಲ, ಎಲ್ಲ ಹೊಳೆಗಳು ಕೂಡ ಬೇರೆ ಒಂದು ಸ್ವಲ್ಪ ಅಭಿವೃದ್ಧಿ ಕಡಿಮೆ ಆದರೂ ಕೂಡ ಹೊಳೆಗಳನ್ನು ಜಾಸ್ತಿ ಕ್ಲಿಯರ್ ಮಾಡೋ ಅಂಥ ಕೆಲಸಗಳು ಮಾಡಬೇಕು. ಅಣೆಕಟ್ಟುಗಳು ಕಟ್ಟೋ ಅಂಥ ಕೆಲಸ ಆಗಬೇಕು. ಮತ್ತು ಕೆರೆಗಳು ಹೂಳು ತೆಗೆದು ನೀರು ನಿಲ್ಲ ಅಂತ ಕೆಲಸ ಆಗಬೇಕು. ಇವಾಗೆಲ್ಲ ಹೂಳು ಮುಚ್ಚಿ ಏನಾಗ್ತಾ ಇದೆ, ನೀರು ಕಡಿಮೆ ನಿಲ್ಲುತ್ತೆ, ಬರ ನೀರು ಹರಿದು ಮುಂದೆ ಹೋಗುತ್ತೆ, ಹಂಗಾಗಬಾರ್ದು. ಏನು ಇವತ್ತು ಕ್ರೇಸಿವಲ್ಲಿ ನೀರು ಬಿಟ್ಟಿದ್ದಾರೆ ಅದು ಕಲುಷಿತ ಅಂತ ಏನು ಹೇಳ್ತಿದ್ದಾರೆ, ಅದು ಕೂಡ ಸಾಮಾನ್ಯ ಹೆಚ್ಚಿನ ಒಂದು ಶುದ್ಧಿ ಮಾಡಿ ಅದರದ್ದು ಟೆಕ್ನಾಲಜಿ ಇವತ್ತು ಬಹುತು ಭಾರಿ ಮುಂದೆ ಇದೆ, ಅದನ್ನು ಫಿಲ್ಟರ್ ಮಾಡಿನೇ ಬಿಟ್ಟಿದ್ದಾರೆ. ಅದರಲ್ಲಿ ಎಲ್ಲ ಒಂದು ಅಂತರ್ಜಲ ಹೆಚ್ಚಾಗಲಿಕ್ಕೆ ಒಂದು ಅನುಕೂಲ ಆಗ್ತಾ ಇದೆ ಅಂತೇಳಿ ನಾನು ಭಾವಿಸಿರ್ತೀನಿ. ನಮ್ಮ ಕರ್ನಾಟಕದಲ್ಲಿ 6.5 ಕೋಟಿ ಜನ ಇದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಇರೋರೆಲ್ಲ ಕನ್ನಡಿಗರು ಅಂತ ನಾವು ಭಾವಿಸಿದ್ದೀರಿ. ಅವರು ಮನೆಯಲ್ಲಿ ಯಾವುದೇ ಭಾಷೆ ಮಾತಾಡಲಿ, ಕರ್ನಾಟಕದಲ್ಲಿ ಇದ್ದಾಗ ಕನ್ನಡ ಭಾಷೆ ಮಾತಾಡಿ, ಕನ್ನಡಕ್ಕೆ ಆದ್ಯತೆ ಜಾಸ್ತಿ ಕೊಡಲಿ. ನಮ್ಮ ಕನ್ನಡ ಭಾಷೆಯನ್ನು ಉಳಿಸೋ ಅಂಥ ಕೆಲಸ ನಾವು ಖಂಡಿತ ಮಾಡ್ತೀವಿ. ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕದಲ್ಲಿ ಯಾರೇ ಇದ್ದರೂ ಕೂಡ ಅವರು ನಮ್ಮ ಕನ್ನಡಿಗರು, ನಮ್ಮ ಕನ್ನಡ ಭಾಷೆ ಮಾತಾಡಿ ನಮ್ಮ ಭಾಷೆನ ಉಳಿಸೋ ಅಂಥ ಕೆಲಸ ನಾವೆಲ್ಲ ಮಾಡ್ತೀವಿ. ನಾವು ಶಾಶ್ವತ ಪರಿಹಾರ ಕಂಡ್ಕೊಬೇಕು ಅಂತಲೇ ಹೇಳ್ತಾ ಇರೋದು. ಅದಕ್ಕೆ ಸುಪ್ರೀಂ ಕೋರ್ಟು ನಮಗೇನು ಆದೇಶಗಳು ಮಾಡ್ತಿದ್ದಾರೆ, ಈಗ ಮುಂಚೆ ಏನಾಗ್ತಿತ್ತು, ಮಳೆ ಜಾಸ್ತಿ ಆಗ್ತಿತ್ತು, ಜನಸಂಖ್ಯೆ ಕಡಿಮೆ ಆಗ್ತಿತ್ತು, ನೀರು ಬಳಕೆ ಕಡಿಮೆ ಆಗೋದು. ಇವತ್ತು ಮಳೆ ಪರ್ಸೆಂಟೇಜ್ ಕಡಿಮೆ ಆಗಿದೆ. ಅದನ್ನು ವಿಜ್ಞಾನಿಗಳಿದ್ದಾರೆ, ವಿಜ್ಞಾನಿಗಳು ಅದನ್ನು ಶಾಶ್ವತ ಪರಿಹಾರಕ್ಕೆ ಎಷ್ಟು ಪರ್ಸೆಂಟ್ ಮಳೆ ಆಗ್ತಾ ಇದೆ ಇವತ್ತು, ಎಷ್ಟು ಪರ್ಸೆಂಟ್ ಮುಂಚೆ ಆಗ್ತಿತ್ತು, ಅವಾಗ ಆಗಬೇಕಾದ್ರೆ ಎಷ್ಟು ಕ್ಯೂಸೆಕ್ಸ್ ನೀರು ಬಿಡಬೇಕು ಅಂತ ಆದೇಶ ಹೊರಡ್ತಿದ್ರು. ಇವತ್ತಿನ ಒಂದು ಏನು ಇವತ್ತಿನ ಕಾಲಘಟ್ಟಕ್ಕೆ ಮಳೆ ಎಷ್ಟು ಪರ್ಸೆಂಟ್ ಆಗ್ತಿದ್ರೆ ಅದರಲ್ಲಿ ಪರ್ಸೆಂಟೇಜ್ ಕೊಟ್ಟು ವಿಜ್ಞಾನಿಗಳು, ಕೆಲವು ವಿಜ್ಞಾನಿಗಳ ಹತ್ರ ಅದನ್ನು ಮಾಹಿತಿಗಳು ತಗೊಂಡು ಅಲ್ಲಿನ ಕೂತಿರೋಂಥ ಸುಪ್ರೀಂ ಕೋರ್ಟ್ ಜಡ್ಜ್ಗಳು ಅದನ್ನು ಒಂದು ಇವತ್ತಿನ ಮಟ್ಟಕ್ಕೆ ಎಷ್ಟು ಮಳೆ ಆಗ್ತಿದೆ, ನಾವು ಎಷ್ಟು ಪ್ರಮಾಣದಲ್ಲಿ ನೀರು ಬಿಟ್ಟರೆ ನಮ್ಮ ಕಾವೇರಿನಲ್ಲಿ ಸ್ಟಾಕ್ ಇಟ್ಕೊಬೋದು ಅನ್ನೋದನ್ನು ಕೂಡ ಅವರು ತಜ್ಞರಿಂದ ಒಂದು ಮಾಹಿತಿ ತಗೊಂಡು ಸುಪ್ರೀಂ ಕೋರ್ಟ್ ಆದೇಶ ಮಾಡಬೇಕಾಗ್ತದೆ ಅಂತ ನಾನು ಈ ಮೂಲಕ ಹೇಳ್ತೀನಿ. ಅವು ಯಾವುದೇ ಒಂದು ಪಕ್ಷಕ್ಕೆ ಸೀಮಿತ ಇಲ್ಲ, ಪಕ್ಷಾತೀತ ಕೆಲಸ ಮಾಡೋ ಅಂತ ಕೆಲಸ ಮಾಡ್ತಾ ಇದ್ದೀವಿ. ಯಾರೇ ಆಗಲಿ, ಯಾವುದೇ ಪಕ್ಷದವರೇ ಆಗಿರಲಿ, ಏನೇ ಒಂದು ಧೋರಣೆ ಮಾಡಿದ್ರೆ, ಈ ಬಡವ್ರಿಗಿರ್ಬೋದು,
ಶೋಷಿತರು ಒಳಗಾಗಿರೋದಂತಿರ್ಬೋದು, ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯಗಳಿರ್ಬೋದು, ಇದ್ರ ಎಲ್ಲದ ವಿರುದ್ಧ ಯಾವುದೇ ಸರ್ಕಾರ ಇದ್ದವು ಕೂಡ ಸರ್ಕಾರಿ ಅಧಿಕಾರಿಗಳ ಮೇಲೆ ನಾವು ಲೋಕಾಯುಕ್ತದಲ್ಲಿ ಕೇಸ್ ಮಾಡೋವಂಥದ್ದು ಮಾಡಿದ್ದೀವಿ. ಎಲ್ಲೇ ಒಂದು ಏನು ದಬ್ಬಾಳಿಕೆ ನಡೀತದೆ ಅದ್ರ ವಿರುದ್ಧ ನಾವು ಪ್ರತಿಭಟನೆ ಮಾಡೇ ಮಾಡ್ತೀವಿ. ಯಾವುದೇ ಸರ್ಕಾರ ಇರಲಿ, ನಾವು ಯಾವುದೇ ಸರ್ಕಾರಕ್ಕೂ ಮಣಿಯೋದಿಲ್ಲ. ನಾವು ಮಾಡೋ ಅಂಥ ಕೆಲಸ ಸಾರ್ವಜನಿಕರಿಗೆ ಅನುಕೂಲ ಆಗಂಗಿರ್ಬೇಕು. ಅದು ಈಗ ನಾವು ಈಗ ತಾನೇ ನಾನು ಕೂಡ ನಿಮಗೆ ಗೊತ್ತಿದ್ದಂಗೆ ಹೊಸ ರಾಜ್ಯಾಧ್ಯಕ್ಷ ಆಗಿದ್ದೀನಿ. ಈ ಭಾಗದಲ್ಲಿ ಏನೇನು ಸಮಸ್ಯೆಗಳಿದೆ ಅಂತೇಳಿ ನಾವು ಜಿಲ್ಲಾಧ್ಯಕ್ಷ ಹತ್ರ ಕೂತ್ಕೊಂಡು ಒಂದು ಪೂರ್ವಭಾವಿ ಸಭೆಗಳನ್ನ ಮಾಡ್ಕೊಂಡು ಅಲ್ಲಿಂದ ಮುಂದಕ್ಕೆ ಏನು ಮಾಡಬೇಕು, ಯಾವ ಅಧಿಕಾರಿಗಳು ಅದಕ್ಕೆ ಬರುತ್ತೆ, ಆ ಅಧಿಕಾರಿಗಳು ಮನವಿ ಕೊಡುವಂಥದ್ದು ಮಾಡೋವಂಥದ್ದು ಅವರು ಕಣ್ಣು ತೆರೆಸುವಂಥ ಕೆಲಸ ನಾವು ಮಾಡಿ ನನ್ನ ಕೆಲಸ ನಾನು ಮಾಡ್ತೀನಿ. ನನ್ನ ಹೆಸರು ಶ್ರೀನಿವಾಸ್ ಅಂತ, ಜಯ ಕರ್ನಾಟಕ ಜನಪರ ವೇದಿಕೆ ರಾಜ್ಯಾಧ್ಯಕ್ಷ. ಆದೇಶ ಮತ್ತೆ ಅವರ ಮಾರ್ಗದರ್ಶನದಲ್ಲಿ ಈಗಾಗಲೇ 3 ವರ್ಷದಿಂದ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದೀವಿ. ಸರ್ಕಾರದ ಜೊತೆ ಸೇರಿ ಮತ್ತೆ ಸರ್ಕಾರೇತರ ಸಂಸ್ಥೆಗಳ ಜೊತೆ ಸೇರಿ ಮಹಿಳಾ ಸಬಲೀಕರಣ ಮತ್ತೆ ಮಹಿಳಾ ಉನ್ನತೀಕರಣಕ್ಕೆ ಬೇಕಾಗಿರುವಂತ ಹಲವಾರು ಕೆಲಸಗಳನ್ನ ಆಗ್ಲೇ ಮಾಡ್ತಿದ್ದೀವಿ. ಈಗಲೂ ಅಷ್ಟೇ, ಸರ್ಕಾರದ ಮಟ್ಟದಲ್ಲಾಗ್ಲಿ ಇಲ್ಲ ಸರ್ಕಾರೇತರ, ಈಗ ನಿಮ್ಗೆ ಗೊತ್ತಿರೋ ಹಾಗೆ ರೂಪ್ಸೆಟ್ ಇದೆ, ರೂರಲ್ ಡೆವಲಪ್ಮೆಂಟ್ ವುಮೆನ್ಸ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಇದೆ, ಮತ್ತೆ ಇನ್ನೂ ಆ ಥರ ಇರುವಷ್ಟು ಹಲವಾರು ಸಂಸ್ಥೆಗಳ ಜೊತೆ ಸೇರಿ ನಮ್ಮ ಮಹಿಳೆಯರಿಗೆ ಏನೆಲ್ಲ ಸೌಲಭ್ಯಗಳು ಸಿಗ್ಬೋದಲ್ಲಿ, ಅವರ ಎಜುಕೇಷನ್ ಬಗ್ಗೆ ಆಗಲಿ ಇಲ್ಲ ಅವ್ರ ಕೆಲಸದ ಬಗ್ಗೆ ಆಗಲಿ ಜೀವನೋಪಾಯಕ್ಕೆ ಏನು ಬೇಕೋ ಅಂತ ಕೆಲಸಗಳನ್ನ ಮಾಡ್ತಿದ್ದೀವಿ. ಬಹಳಷ್ಟು ಮಹಿಳೆಯರು ಇದ್ದಾರೆ ನಮ್ಮಲ್ಲಿ, ಅವ್ರಿಗೆಲ್ಲರಿಗೂ ಏನು ಅನುಕೂಲ ಆಗುತ್ತೆ, ಸರ್ಕಾರ ಮತ್ತು ಸರ್ಕಾರೇತರ ಸಂಸ್ಥೆಗಳಿಂದ ಏನು ಸೌಲಭ್ಯಗಳು ಸಿಗುತ್ತೆ ಅದನ್ನು ಖಂಡಿತ ತಗೊಂಡು ಇನ್ನು ಮುಂದೆ ಮಾಡ್ತಾ ಹೋಗ್ತೀವಿ.